ಕೊಪ್ಪಳ ಜಿಲ್ಲೆಯ ಕೂಕನೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು ಮಹಾಪರಿನಿರ್ವಾಣ ದಿನವನ್ನು ಆಚರಣೆ ಮಾಡಲಾಗಿದ್ದು, ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ್ದಾರೆ. ವಿಶ್ವಕಂಡ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆಯ ದಿನವನ್ನು ಮಹಾಪರಿನಿರ್ವಾಣ ದಿನ ಎಂದು ಆಚರಿಸಲಾಗುತ್ತಿದ್ದು, ದೇಶದಲ್ಲಿ ಸಮಾನತೆಯ ದೂರದೃಷ್ಟಿಯನ್ನು ಹೊಂದಿದ್ದ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ತಿಳಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಮೂರ್ತಿ ನಿರ್ಮಾಣಕ್ಕಾಗಿ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಅವರು 1 ಲಕ್ಷ ದೇಣಿಗೆ ಕೊಡುವುದಾಗಿ ಘೋಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಸತ್ಯನಾರಾಯಣ ಮುಖಂಡರಾದಂತಹ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಸತ್ಯನಾರಾಯಣ ಹರಪನಹಳ್ಳಿ ಅವರು 51,000 ರೂಪಾಯಿ ಮೂರ್ತಿ ನಿರ್ಮಾಣಕ್ಕೆ ದೇಣಿಗೆ ಕೊಡುವುದಾಗಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಹುಸೇನ್ ಸಾಬ್ ತಳಕಲ್, ಸಿದ್ದಯ್ಯ ಕಳ್ಳಿಮಟ್ಟಿ, ರಹಮಾನ್ ಸಾಬ್ ಮತ್ತು ಮಕ್ಕಪ್ಪನವರು ಸೇರಿದಂತೆ ಗಗನ ನೋಟಗಾರ್ ಮತ್ತು ಇನ್ನಿತರರು ಪಾಲ್ಗೊಂಡಿದ್ದರು. ವರದಿ ರವಿಕುಮಾರ್, ಹಳ್ಳಿಕೇರಿ, RD ನ್ಯೂಸ್, ಕೊಪ್ಪಳ. ನಾವೆಲ್ಲ ಸಮಾಜದಲ್ಲಿ ಸೇರ್ ಮಾಡ್ತೀನಂದ್ರೆ 1 ಲಕ್ಷ ರೂಪಾಯಿ ನಾನು ಇವತ್ತೇ ಮೂರ್ತಿ ಸ್ಥಾಪನೆಗೆ 1 ಲಕ್ಷ ರೂಪಾಯಿ ಕೂಡ ಕೊಡ್ತಾ ಇದ್ದೀನಿ. ಸತ್ಯನಾರಾಯಣ ಹರಪನಹಳ್ಳಿ ಅವರು ಕೂಡ 51,000 ರೂಪಾಯಿ ಕೊಡ್ಲಿಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಅವ್ರಿಗೂ ನಮ್ಮ ಪರವಾಗಿ ಧನ್ಯವಾದಗಳು. ಮತ್ತೆ ಯಾರ್ಯಾರು ಬೇಕು ಕೇಳಪ್ಪ, ಒಂದು ಅವ್ರಿವ್ರಿಗೆ ಸೇರಿ 4-5 ಲಕ್ಷ ರೂಪಾಯಿ ಮಾಡ್ಕೊಡ್ತಾರೆ. ಅದೆಲ್ಲ 10,000, 5,000 ನಮ್ಮ ಗಗನ್ನು ಕೊಡ್ಲಿ, ಎಲ್ಲರು ಕೊಡ್ಲಿ, ಯಾರು ನಮ್ಮ ಕಂಪ್ನಿ ಬಂದಾನೆ 10 ಲಕ್ಷ ಮಾಡ್ಬಿಡೋಣ ಮಾಡೋದಿತ್ತು. ನಾ ಹೇಳಿಬಿಟ್ಟಿದ್ದೀನಿ ನಮ್ಮ ಸತ್ಯನಾರಾಯಣ ಹಂಗೆ ಚಲುವ ನಾಳೆ ಬೇಕಾದ್ರೆ ನಾಳೆ ಇನ್ನು 24 ತಾಸಿನಾಗ ಕಲಿಸ್ಬೋದು. ಇವರೆಲ್ಲ ಸುಮ್ಮನೆ ಕೇಬಿಡಿ ಅವರೆಲ್ಲ ಬೇರೆಯವ್ರನ್ನ. ಅಂಬೇಡ್ಕರ್ ಹೆಸರಿನಲ್ಲಿ ನಾನು ಯಾವಾಗಲೂ ಕೂಡ ಗೌರವದಿಂದ ನಾನು ಅವ್ರನ್ನ ನೆನೆಸ್ಕೊಂಡೇ ನಾನು ನನ್ನ ಜೀವನದ ಪರಿಕ್ರಮನ ಮಾಡಿದ್ದೇನೆ. ಎಲ್ಲ ಕಡೆ ಅಂಬೇಡ್ಕರ್ ಹೆಸರು ಹೇಳ್ತೀನಿ ನಾನು. ಮತ್ತು ಅಂಬೇಡ್ಕರ್ ಒಬ್ಬ ಖ್ಯಾತ ವಕೀಲರು ಅಷ್ಟೇ ಅಲ್ಲ, ಕಾನೂನು ತಜ್ಞರು ಅಷ್ಟೇ ಅಲ್ಲ, ಅವರೊಬ್ಬ ದೊಡ್ಡ ಅರ್ಥಶಾಸ್ತ್ರಜ್ಞರು ಮತ್ತು ಮಹಾಮಾನವತಾವಾದಿ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಮಹಾಪರಿನಿರ್ವಾಣ ದಿವಸ ಅವರಿಗೆ ನಮನವನ್ನು ನಾವು ಈಗಾಗಲೇ ಯಲಬುರ್ಗಾದಲ್ಲಿ ಮೂರ್ತಿಯನ್ನು ಸ್ಥಾಪನೆ ಮಾಡಿದರೆ ವೈಯಕ್ತಿಕವಾಗಿ ನಾನು 1 ಲಕ್ಷ ರೂಪಾಯಿ ಕೂಡ ಕೊಟ್ಟು ಯಲಬುರ್ಗಾದಲ್ಲಿ ಹಣ ಕೊಟ್ಟಿರ್ತೇನೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ನಾನು ಉನ್ನತ ಶಿಕ್ಷಣ ಮಂತ್ರಿ ಇದ್ದಾಗ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ, ಸರ್ ಅಂಬೇಡ್ಕರ್ ಅವರ 125ನೇ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ, ಅದಕ್ಕೆ ಅವ್ರ ಹೆಸರಿನಲ್ಲಿ ಒಂದು ವಿಶ್ವವಿದ್ಯಾಲಯ ಯುನಿಟರಿ ಯೂನಿವರ್ಸಿಟಿ ಅಂದ್ರೆ ಒಂದೇ ಕಾಲೇಜ್ಗೆ ಒಂದು ಯೂನಿವರ್ಸಿಟಿ ಯೂನಿಟರಿ ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಒಪ್ಪಿಸಿ, ಅವರೇನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಏನೊಂದು PhD ಡಿಗ್ರಿ ಇಂಡಿಯನ್ ಇಂಡಸ್ಟ್ರಿ ಅಂಡ್ ಅಗ್ರಿಕಲ್ಚರ್ ಮೇಲೆ ಪ್ರಬಂಧದ ಮೇಲೆ ಅವರು ಡಾಕ್ಟರೇಟ್ ತಗೊಂಡಿದ್ದಾರೆ.